ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮಾಯ್ ಅಥವಾ ಮಲ್ಲಪ್ಪ ಜೋತಾವರ್. ಕೊನೆಗೂ ನಮ್ಮ ಬೆಳಗಾವಿಯ ಎಂ ಪಿ ಸಂಸದರು ಬಂದರು. ಗೋಕಾಕದ ಪ್ರವಾಹ ಪೀಡಿತ ಪ್ರದೇಶಗಳು ಭೇಟಿ ಆದರು, ಕಾಳಜಿ ಕೇಂದ್ರಗಳಿಗೆ ಹೋಗಿ ಕಾಳಜಿ ತೋರಿಸಿದರು. ಅಡ್ಡಿ ಇಲ್ಲ, ಡಿಲೇ ಆದರು, ತಡ ಆದರು ಬಂದ್ರಲ್ಲ ಅನ್ನೋ ಒಂದು ಸಮಾಧಾನ ಇಲ್ಲೇ ಗೋಕಾಕ್ ಜನರಿಗೆ. ಆಲ್ರೆಡಿ ಇವರ ಬಗ್ಗೆ, ನಮ್ಮ ಶೆಟ್ಟರವ್ರ ಬಗ್ಗೆ ಹೊರಗಿನ ಜಿಲ್ಲೆಯವರು ಇಲ್ಲಿಯವರು ಅಲ್ಲ ಅನ್ನೋಂಥ ಆರೋಪಗಳು ಸಾಕಷ್ಟಿದ್ದಾವೆ. ಇವ್ರು ಬೀಗರು, ಎಷ್ಟೋ ಬಂದು ಹೋಗೋರಷ್ಟು, ಸಮಯಕ್ಕಾಗೋರಲ್ಲ ಅನ್ನೋಂಥ ಒಂದು ಆರೋಪಗಳು ಇವ್ರ ಮೇಲೆ ಮೇಲೆ ಇವರು ವಿರೋಧಗಳು ಮಾಡ್ತಾ ಇರ್ತಾರೆ. ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು ಅದೆಲ್ಲ ದೂರ ಮಾಡೋ ಸಲುವಾಗಿ ಆ ಹಿನ್ನೆಲೆಯಲ್ಲಿ ಇರಬಹುದು ಮೋಸ್ಟ್ಲಿ, ಅಥವಾ ಪ್ರಾಮಾಣಿಕವಾಗಿ ಬಂದಿರಬಹುದು. ಯಾಕಂದರೆ ನಾವು ಇಲ್ಲಿ ಪ್ರಾಮಾಣಿಕವಾಗಿ ಅವ್ರು ನೋಡಬೇಕಾಗಿದೆ, ಬಂದಿದ್ದಾರೆ ಗೋಕಾಕ್ಗೆ ಬಂದಿದ್ದಾರೆ, ಅಲ್ಲಿ ಪ್ರದೇಶ ನೋಡಿದ್ದಾರೆ, ಅವರು ಈಗಾಗಲೇ ಇದ್ರ ಬಗ್ಗೆ ಒಂದು ಏನೇನು ನಿರ್ಧಾರಗಳನ್ನು ಕನಸುಗಳನ್ನು ಕಂಡಿದ್ದಾರೆ, ಹೇಳಿದ್ದಾರೆ, ಪತ್ರಿಕೆಗಳೊಂದಿಗೆ ಹೇಳಿದ್ದಾರೆ, ಮೀಡಿಯಾದೊಂದಿಗೆ ಹೇಳಿದ್ದಾರೆ. ಇಲ್ಲ, ನಾವು ಇದಕ್ಕೊಂದು ಏನೋ ಪರಿಹಾರ ಮಾಡ್ತೀವಿ, ಶಾಶ್ವತವಾಗಿ ಪರಿಹಾರ ಮಾಡ್ತೀವಿ, ಆ ದಿಸೆಯಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತೇಳಿ. ಈ ಮಾತು ಕೇವಲ ಮಾತಾಗಿ ಉಳಿಬಾರದು, ಯಾಕಂದರೆ ಇದು ನಿರಂತರ ಬಹಳ ವರ್ಷಗಳಿಂದ ಬಂದಂಥದ್ದು ಇದೆಲ್ಲ. ಈ ಒಂದು ಪ್ರವಾಹ, ಮೆಲ್ಮೆಲ್ ದಾಳಿ, ಅದರಲ್ಲೂ ಗೋಕಾಕದ ಪಾಪ ಕೆಳಗಿನ ಪೇಟೆಯಲ್ಲಿದ್ದಂಥವ್ರು, ಅದರಲ್ಲೂ ಈ ಒಂದು ದಾಳಂಬರಿ ತೋಟ ಅಂತ ಹೇಳ್ತಾರೆ, ಅಥವಾ ಅದರ ಬದಿಯಲ್ಲಿರುವಂಥ ಅನೇಕ ಜನ ನಿರಂತರವಾಗಿ ಈ ಹೊಳೆ ಬಂತಂದ್ರೆ ಯಾಕೆ ಬರ್ತದಪ್ಪ ಇದು ಹೊಳೆ ಅನ್ನುವಂಥ ಪರಿಸ್ಥಿತಿ ಇರೋದು. ಆದರೆ ಬ್ರಾಹ್ಮಣ ರೋಣಿ ಆಗಿರ್ಬೋದು, ಅಲ್ಲೇ ಬದುಕಿದ್ದಂಥ ಇನ್ನೊಂದಿಷ್ಟು ಜನ ಆಗಿರ್ಬೋದು, ಅಲ್ಲಿ ಸುತ್ತಮುತ್ತ ಇದ್ದಂಥ ಜನ ಎಲ್ಲ ಗಾಬರಿಗೊಳ್ತಾ ಇರ್ತಾರೆ. ಯಾವ ಬರ್ತದೆ ಮಳೆ ಹೆಚ್ಚಾಗಲಿ ಹೆಚ್ಚಂದ್ರೆ ಭಾಳಷ್ಟು ಗಾಬರಿಗೊಳ್ತಾರೆ. ಆಲ್ರೆಡಿ ಅಲ್ಲಿ ಅನೇಕ ಜನರು ಬಿಟ್ಬಿಟ್ಟಿತ್ತು, ಎಕ್ಸ್ಟೆನ್ಷನ್ ನಾವು ಅಲ್ಲೂ ಇಲ್ಲೂ ಬೇರೆ ಬೇರೆ ಶಿಫ್ಟ್ ಆಗ್ತಾ ಇದ್ದಾರೆ. ಆ ಮತ್ತು ಬೇರೆ ಆದರೂ ದುಡ್ಡಿಲ್ಲದಂಥವ್ರು, ಬಡವರು ಸಾಕಷ್ಟು ಜನ ಇದ್ದಾರಲ್ಲ, ಒಂದು ಮನೆ ಕಟ್ಟಿಸ್ಕೊಳ್ಳೋಕೆ ಸಹ ಸಾಧ್ಯ ಇಲ್ಲದಂಥದ್ದು. ಏನೋ ಮೊನ್ನೆ ಒಂದು ಸ್ವಲ್ಪ ಮನೆಗಳು ಬಿದ್ದಾಗ ಅನಿವಾರ್ಯವಾಗಿ ಆ ಸಂದರ್ಭದಲ್ಲಿ ಯಡಿಯೂರಪ್ಪ ಕೆಲವೊಂದಿಷ್ಟು ಜನರಿಗೆ ಹೆಲ್ಪ್ ಆಗಿದೆ, ಇಲ್ಲಂತಲ್ಲ, ಮನೆ ಕಟ್ಟೋಲ್ಲಿ ಒಂದು 5 ಲಕ್ಷ ಕೊಟ್ಟಿದ್ದು, ಇನ್ನು ಕೆಲವರು ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದವು. ಅದನ್ನೂ ಇರಲಿ, ಆ ಮನೆ ಅಲ್ಲಿ ಕಟ್ಟಬೇಕಾಗಿತ್ತಾ ಅಂತ ಒಂದು ದೊಡ್ಡ ಪ್ರಶ್ನೆ. ಬ್ರಾಹ್ಮಣ ಹೊಣೆಗಾಗಿರ್ಬೋದು, ದನದ ಪೇಟೆಯಲ್ಲಾಗಿರ್ಬೋದು, ಹಳೆ ದನದ ಪೇಟೆ, ಹಳೆ ದನದ ಪೇಟೆ ಒಂದು ಸ್ವಲ್ಪ ನೀರು ಬಂದರೆ ಸಾಕು, ಒಳಗೆ ಬಂದುಬಿಡ್ತದೆ ನೀರು, ಬೋರ್ 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 ಬಂದ ಮನೆಯೊಳಗೆ ಹೋಗಕ್ಕೆ ಬಾಳೆ ತೊಗೊಂಡು ಓಡಾಕೆ ಸ್ವಲ್ಪ ಪಾಪ ಜನ. ಇದು ನಿರಂತರ 2 ವರ್ಷಕ್ಕೋ 3 ವರ್ಷಕ್ಕೋ 4 ವರ್ಷಕ್ಕೋ ನಿರಂತರ ಆಗ್ತಾ ಬಂದದ್ದು. ಕಳೆದ 15-20 ವರ್ಷ 50 ವರ್ಷ ಗೊತ್ತಿಲ್ಲ, ಆದರೂ 1972 ಹಿಡ್ಕಲ್ ಡ್ಯಾಮ್ ಕಟ್ಟಿದ್ರು. ಆ ಕಟ್ಟಿದ ಮೇಲಂತೂ ಸ್ವಲ್ಪ ಪ್ರಾಬ್ಲಮ್ ಹೆಚ್ಚಾಯಿತು. ಅದರಲ್ಲೂ ಈ ಒಂದು ಸೀತಿಮುನಿ ಎತ್ತ ಕಟ್ಟಿದಂಥ, ಕೃಷ್ಣಾದಿ ಕಟ್ಟಿದಂತಹ ಒಂದು ಏನು ದೊಡ್ಡ ಅಲ್ಲಿ ಒಂದು ಡ್ಯಾಮ್ ಅದ, ಆ ಒಂದು ಡ್ಯಾಮ ಅದು ಹಿನ್ನೀರು ಇಲ್ಲಿ ನಮ್ಮಲ್ಲಿ ಬರುವಂಥ ಸಾಧ್ಯತೆಗಳು ಇರೋದು ಹೆಚ್ಚಾಗಿ. ಅದರಲ್ಲೂ ನಿಮಗೆ ಗೊತ್ತಾ, ಅದರದ ಇನ್ನೂ ಹೆಚ್ಚು ಮಾಡೋರಿದ್ದಾರೆ, 224 ಮೀಟರ್ 25 ಮೀಟರಷ್ಟು ಇನ್ನೂ ಎತ್ತರ ಮಾಡೋರಿದ್ದಾರೆ, ಇನ್ನೂ 5-6 ಮೀಟರಷ್ಟು ಅಷ್ಟೇನೋ. ಆದ್ರಂತೆ ನಿರಂತರ ಹಿನ್ನೀರು ಬಂದೇ ಬರ್ತದೆ ಗೋಕಾಕ್ ಈ ಭಾಗಕ್ಕೆ, ಕೆಳಭಾಗಕ್ಕೆ, ತಗ್ಗು ಪ್ರದೇಶಕ್ಕೆ. ಅದಕ್ಕೆ ಇದು ಶಾಶ್ವತ ಪರಿಹಾರ ಬೇಕಿಲ್ಲ. ಆ ದಿಸೆಯಲ್ಲೇ ನಾವು ಮಾಡ್ತೀವಿ ಅನ್ನೋ ಮಾತಿನ ಭರವಸೆಯನ್ನು ನಮ್ಮ ಮಾಧ್ಯಮದ ಮುಂದೆ ನಮ್ಮ ಶೆಟ್ಟರವರು, ಜಗದೀಶ್ ಶೆಟ್ಟರವರು ಕೊಟ್ಟಿದ್ದಾರೆ. ಅದು ಆಗಲಿನೂ ನಮ್ದೆಲ್ಲ ಹಂಬಲ ಮತ್ತು ಅದು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಯಾಕಪ್ಪ ಅಂತಂದ್ರೆ ಇವತ್ತು ನಾವು ರಾಜಕಾರಣಿಗಳನ್ನ ನಂಬುವುದು ಕಷ್ಟ ಆಗಿಬಿಟ್ಟದ. ಯಾಕಂತಪ್ಪ ಅಂದ್ರೆ ಅವ್ರು ಹೇಳ್ತಾರೆ ಒಂದು ಮಾಡ್ತಾರೆ, ಸಮಸ್ಯೆ ದಾಟಿತಿಲ್ಲ ಮುಗಿದು ಬಿಡ್ತೀವಿ, ನಾವು ಮರೆತು ಬಿಡ್ತೀವಿ, ನಮ್ಮದು ಅಷ್ಟೇ ಸತ್ಯ, ನಾವು ಜನನೂ ಮರೆತು ಬಿಡ್ತೀವಿ. ಮತ್ತು ಜನನಾಗಿರೋಂತ ನೀವು ಮರೆತ್ರೆ ಸಾಕಪ್ಪ, ನಾವು ಆರಾಮಿರ್ತೀವಿ. ಯಾಕಂದರೆ ಅವ್ರಿಗೆ ಬರೋದು ಬರ್ತಿರ್ತದೆ, ಹೋಗೋದು ಹೋಗ್ತಿರ್ತದೆ, ಜನ ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಹೋಗಿಲ್ಲ ಆ ಜನ. ಆದರೆ ಜನರಿಗೆ ಮಾತ್ರ ಮತ್ತೆ ಹೊಳೆ ಬಂದಾಗ ಮತ್ತೆ ಅದು ಸಮಸ್ಯೆ, ಅನೇಕ ಸಮಸ್ಯೆ, ಮನೆಗೆ ಬೀಳ್ತದೋ ಏನೋ ಎಂತೋ, ಮತ್ತೆ ಕೆಟ್ಟ ಕನಸುಗಳು ಬೆಳಕು ಶುರು ಆಗ್ತಾವೆ. ಎಲ್ಲೋ ಓಡೋದು, ಕಾಳಜಿ ಕೇಂದ್ರ ಮಾಡ್ತಾರೆ, ಅಲ್ಲೊಂದು ಸ್ವಲ್ಪ ನಿಮಿಷ ಇರೋದು, ಮತ್ತೆ ಅದು ಹಾಳು, ಅದೇ ಹಾಳ ಅದೇ ರಾಗ. ಅದಕ್ಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂದರೆ ಅಲ್ಲೇ ಶಿಫ್ಟ್ ಮಾಡಬೇಕು ಅವ್ರನ್ನ. ಮಾಡಿದ್ರು ಅಂದ್ಕೊಳ್ಳೆ ಅದಕ್ಕೆ ಇಲ್ಲೇ ಜಾಗಗಳಿಲ್ಲ, ಸರ್ಕಾರಿ ಜಾಗಗಳಿಲ್ಲ, ಹಂಗೆ ಹಿಂಗೆ ಮಾತನಾಡೋದು ಜನ ಭಾಳ ಇದ್ದಾರೆ, ಇಲ್ಲಂತಲ್ಲ. ಆದರೆ ಇಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದ, ಎಲ್ಲೆಲ್ಲಿ ಗುಡ್ಡದ ಎತ್ತರ ಏರಿಯಾಗಳು ಎಲ್ಲಿದ್ದಾವೆ, ಅದೆಲ್ಲ ಮಾಹಿತಿ ನಮ್ಮ ತಹಸೀಲ್ದಾರವ್ರಿಗೆ ಇದ್ದೇ ಇರ್ತದೆ. ಹೌದಪ್ಪ, ಇಂಥಲ್ಲಿ ಏರಿಯಾದಲ್ಲಿ ಇದನ್ನು ಎತ್ತರಕ್ಕೆ ಕಳಿಸಿದ್ರೆ ಮ್ಯಾಲೆ ಈ ಗೋಕಾಕ್ ಫಾಲ್ಸ್ ರೋಡ್ಗೆ ಹೋಗುತ್ತಿಲ್ಲ ಅಂತ ಅದಾಗ. ಈಗಾದರೆ ಗೋಕಾಕ್ ಫಾಲ್ಸ್ ಫ್ಯಾಕ್ಟ್ರಿ ಇದ್ದಿಲ್ದಂಗೆ ಆಗಿಬಿಟ್ಟದ, ಯಾರಿಗೂ ಉದ್ಯೋಗ ಕೊಡುವಂಥ ಸ್ಥಿತಿಯೊಳಗಿಲ್ಲ. ಅದು ಸಾಕಷ್ಟು ಮನೆ ಕೊಟ್ಟಿದ್ದಾರೆ, ಇದನ್ನು ಏ ಅದು ಉದ್ಧಾರ ಮಾಡ್ತಾ ಫಾರೆಸ್ಟ್ ಮಾಡ್ತಾ ಹಾಗೆ ಹೇಗೆ ಅಂತೇಳಿ. ಈಗ ಜನ ಸಾಯ್ತಿದ್ದಾರಲ್ರಲ್ಲ, ಫಾಲ್ಸ್ ಏರುವ ದಿಬ್ಬಿಗೆ ಆಗಿರ್ಬೋದು ಅಥವಾ ಇನ್ನೊಂದು ಎತ್ತರದ ಪ್ರದೇಶ ಅಷ್ಟಲ್ಲ, ಅದಾಗಿರ್ಬೋದು ಮುಂದೆ ಅದೇ